108 ದಿನ ಶ್ರೀ ಸಿದ್ದೇಶ್ವರ ಶ್ರೀಗಳ ಜಪಯಜ್ಞ ಇಂಡಿ ತಾಲೂಕಿನ ಅತರ್ಗ ಗ್ರಾಮದ ಷಣ್ಮುಖ ಶಿವಯೋಗಿಗಳ ಗುರುದೇವಾಶ್ರಮದಲ್ಲಿ 108 ದಿನಗಳ ಕಾಲ ಪರಮ ಪೂಜ್ಯ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಶ್ರೀಗಳ ದಿವ್ಯ ಚರಣಗಳಿಗೆ ಜಪಯಜ್ಞ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗುರುದೇವಾಶ್ರಮದ ಈಶಪ್ರಸಾದ ಶ್ರೀಗಳು ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 17ರಿಂದ 2 ಜನವರಿ 2024ರವರೆಗೆ ಸುಮಾರು 108 ದಿನಗಳ ಕಾಲ ಸಾಯಂಕಾಲ 6ರಿಂದ 7 ಗಂಟೆಯವರೆಗೆ ಜಪಯಜ್ಞ ಜರುಗುವುದು. ಸಾಯಂಕಾಲ 7 ಗಂಟೆಯಿಂದ 8 ಗಂಟೆಯವರೆಗೆ ನಾಡಿನ ಸಾಧಕ ಶ್ರೇಷ್ಠರು ಪೂಜ್ಯರು ಶ್ರೀ ಸಿದ್ದೇಶ್ವರ ಶ್ರೀಗಳ ಕುರಿತು ಮಾತನಾಡುವರು ಎಂದರು. ಸದರಿ ಕಾರ್ಯಕ್ರಮಕ್ಕೆ ಬಾಬಾ ರಾಮದೇವ್, ಸುತ್ತೂರು ಮಠದ ಶಿವರಾಜ ದೇಶಿಕೇಂದ್ರ ಶ್ರೀಗಳು, ಗುರುರಾಜ ಕರ್ಜಗಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವವರು. ಅದಲ್ಲದೆ 100 ದಿನಗಳ ಕಾಲ ಜಪಯಜ್ಞ ನುಡಿನಮನ ಕಾರ್ಯಕ್ರಮ ತಂತ್ರ 8 ದಿನಗಳಲ್ಲಿ ನುಡಿನಮನ ಸೇರಿ ಸುಮಾರು 108 ಶಿಕ್ಷಕರನ್ನು, 108 ಯೋಧರಿಗೆ, 108 ಸಾಧಕರಿಗೆ, 108 ಪೂಜ್ಯರಿಗೆ ಸನ್ಮಾನಿಸುವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜೊತೆಗೆ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು 1.5 ವರ್ಷದ ಹಿಂದೆ ಅತರ್ಗಾಕ್ಕೆ ಬಂದಾಗ ಒಂದು ಗಿಡವನ್ನು ನೆಟ್ಟಿದ್ರು. ಅವರ ನೆನಪಿಗಾಗಿ ಆ ಗಿಡ ರಕ್ಷಣೆಯ ಜೊತೆಗೆ ಅಲ್ಲಿ 4 ಎಕರೆ ಜಾಗದಲ್ಲಿ ಗುರುದೇವ ವನಸಿರಿ, ಅದಲ್ಲದೆ ಗುರುದೇವ ಕೃಪಾ ಸದನ ಉದ್ಘಾಟನೆ, ಗುರುದೇವ ಪ್ರವಚನ ಮಂಟಪ, 108 ಜನರು ಕುಳಿತು ಧ್ಯಾನ ಮಾಡುವ ಧ್ಯಾನ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಶಂಕರಾನಂದ ಶ್ರೀಗಳು, ಅತರ್ಗಾದ ಗಣ್ಯರಾದ ಗಣಪತಿ ಬಾಣಿಕೋಲ್ ಉಪಸ್ಥಿತರಿದ್ದರು. ಸಹೋದರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಈಗ ಈ ಪತ್ರಿಕೆ ಸಭೆಯನ್ನು ಅಪ್ಪರು ಪ್ರಾರಂಭಿಸ್ತಾರೆ, ಪ್ರಚಾರ ಮಾಡ್ತಾರೆ. ಓಂ ಶ್ರೀ ಗುರುವೇ ನಮಃ. ವಿಶ್ವಕಂಡ ಪ್ರಮುಖರ ಸಂತರಾದ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳವರ ಒಂದು ಅವರು ವೈಕುಂಠ ಏಕಾದಶಿಯ ದಿವಸ ಈ ಭೌತಿಕ ಶರೀರವನ್ನು ತೊರೆದು ಶಾಶ್ವತವಾಗಿ ಬಯಲಿನಲ್ಲಿ ಬಯಲಾದರು. ಆ ನಿಮಿತ್ತವಾಗಿ ಜನವರಿ 2ನೇ ತಾರೀಕಿನಂದು ಅವರು ಯುಗಲೋಕವನ್ನು ತ್ಯಜಿಸಿದರು. ಆದ್ದರಿಂದ ಇದೇ ತಿಂಗಳ ಸೆಪ್ಟೆಂಬರ್ 17ನೇ ತಾರೀಕಿನಿಂದ ಜನವರಿ 2ನೇ ತಾರೀಕಿನವರೆಗೆ 108 ದಿವಸಗಳ ಕಾಲ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಯವರೆಗೆ 108 ದಿವಸಗಳವರೆಗೂ ಜಪಯಜ್ಞ ಇರ್ತದೆ. ಆ ಬಳಿಕ 7 ಗಂಟೆಯಿಂದ 8 ಗಂಟೆಯವರೆಗೆ ಕರ್ನಾಟಕದ ಒಬ್ಬರು ಶ್ರೇಷ್ಠ ವ್ಯಕ್ತಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕ ಶ್ರೇಷ್ಠರು ಬಂದು ಪರಮ ಪೂಜ್ಯ ಬುದ್ಧಿಜಿಯವರ ಕುರಿತಾಗಿ ಅವರು ತಮ್ಮದೇ ಆದಂಥ ಅನುಭವಗಳನ್ನು ಮತ್ತು ತಮ್ಮದೇ ಆದ ದೃಷ್ಟಿಕೋನದಲ್ಲಿ ಬುದ್ಧಿಜಿಯವರ ಕುರಿತಾಗಿ ಅವರು ಹೇಳ್ತಾರೆ. ಆ ಬಳಿಕ ವಿಶೇಷವಾದಂಥ ಸತ್ಕಾರ ಸಮಾರಂಭಗಳು ಕೂಡ ಇದೇ ಇರ್ತವೆ. ಆ ಬಳಿಕ ನಂತರದಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಕೂಡ ಇರ್ತದೆ. ಇದು 108 ದಿವಸಗಳ ಕಾಲ ನಡೆಯುವಂತಹ ಒಂದು ಕಾರ್ಯಕ್ರಮ. ಜಗ ಕಂಡ ಅಪರೂಪದ ಗುರುಗಳಿಗೆ ಒಂದು ನಮನಗಳನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ. ಇದು ಏನ್ ನಡೀತದೆ ಅಂದ್ರೆ ಅತರ್ಗ ಷಣ್ಮುಖ ಶಿವಯೋಗಿಗಳ ಗುರುದೇವ ಆಶ್ರಮದಲ್ಲಿ ಈ ಕಾರ್ಯಕ್ರಮ ನಡೀತದ. ಒಂದು 100 ದಿವಸಗಳ ಕಾಲ ನಿರಂತರವಾಗಿ ನಡೆದ ಬಳಿಕ ಮೇಲಿನ 8 ದಿವಸಗಳೇನಿದೆಯೋ ಆ 8 ದಿವಸಗಳಲ್ಲಿ ಬಹಳ ಬೃಹತ್ ಪ್ರಮಾಣದ ಕಾರ್ಯಕ್ರಮ ಇದೆ. ಮೊದಲನೇ ದಿನ 108 ಶಿಕ್ಷಕರಿಗೆ ಸನ್ಮಾನ, ಅದೇ ರೀತಿಯಾಗಿ 2ನೇ ದಿನ 108 ಯೋಧರಿಗೆ, ಹಾಗೆಯೇ 108 ಕೃಷಿಕರು, 108 ಸಾಧಕರು, 108 ಯೋಗಿಗಳು, ಕೊನೆಗೆ 108 ಸನ್ಯಾಸಿಗಳಿಗೆ ಸನ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಮುಂದಲ ಮಾಡ್ತೀವಿ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಯೋಗ ಋಷಿಗಳಾದ ಈ ದೇಶ ಕಂಡ ಅಪರೂಪದ ಯೋಗಾಚಾರ್ಯರಾದ ಪರಮ ಪೂಜ್ಯ ಸ್ವಾಮಿ ರಾಮದೇವ್ ಜಿ ಮಹಾರಾಜ್ ಅವರಿಗೂ ಕೂಡ ನಾವು ಆಮಂತ್ರಣವನ್ನು ಕೊಟ್ಟಿದ್ದೇವೆ.
ಬಳಿಕ ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದ ಕೊನೆಗೆ ಅಂದರೆ ಜನವರಿ 2ನೇ ತಾರೀಕಿನಂದು ಪರಮ ಪೂಜ್ಯ ಬುದ್ಧೀಜಿಯವರು ಆ ಅಥರ್ಗಾ ಗ್ರಾಮಕ್ಕೆ ಒಂದೂವರೆ ವರ್ಷದ ಹಿಂದೆ ಆಗಮಿಸಿ ಅಲ್ಲಿ ಒಂದು ಗಿಡವನ್ನು ನೆಟ್ಟು ಹೋಗಿದ್ರು. ಆ ನಿಮಿತ್ತವಾಗಿ ಅದು 4 ಎಕರೆ ಕಾಡನ್ನು ನಾವು ಬೆಳೆಸ್ತಾ ಇದ್ವಿ. ಹೌದು, ಅದು ಕೂಡ ಅವತ್ತು ಉದ್ಘಾಟನೆ ಆಗ್ತದೆ. ಶ್ರೀ ಗುರುದೇವ ವನ ಉದ್ಘಾಟನೆ ಅಂತ ಹೇಳಿದ್ರೆ ಶ್ರೀ ಗುರುದೇವ ವನ ಅಂತ ಅದಕ್ಕೊಂದು ಹೆಸರು ಇಟ್ಟು ಅದರಲ್ಲೊಂದು ಉದ್ಘಾಟನೆ. ಆ ಬಳಿಕ ಬುದ್ಧೀಜಿಯವರ ಸಲುವಾಗಿ ಅಂತ ಒಂದು ನಾವು ಕಟ್ಟಡ ಕಟ್ತಾ ಇದ್ದೀವಿ, ಅದರದ್ದು ಕೂಡ ಉದ್ಘಾಟನೆ ಅದ. ಅದು ಶ್ರೀ ಗುರುದೇವ ಕೃಪಾಸದನ ಅಂತ ಹೇಳಿದ ಹೆಸರು. ಅಲ್ಲಿಂದ 1-1.5 ಸಾವಿರ ಜನ ಕೂಟರು ಅಷ್ಟು ದೊಡ್ಡದ ಒಂದು ಪತ್ರ ಸೆಟ್ ಹಾಕಿ ಅದು ಪ್ರವಚನ ಮಂಟಪ. ಇಷ್ಟು ಇಡೀ ಜೀವನ ಪೂರ್ತಿಯಾಗಿ ಪ್ರವಚನವನ್ನು ಹೇಳಿರುವಂತ ಬುದ್ಧೀಜಿಯವರ ಹೆಸರಿನಲ್ಲಿ ಅದು ಕೂಡ ಶ್ರೀ ಗುರುದೇವ ಪ್ರವಚನ ಮಂಟಪ ಅಂತ ಹೇಳಿ ಅದು ಕೂಡ ಜನವರಿ 2ನೇ ತಾರೀಕು ಉದ್ಘಾಟನೆ ಆಗ್ತದೆ. ಅಲ್ಲಿಂದ ಶ್ರೀ ಗುರುದೇವ ಧ್ಯಾನ ಮಂದಿರ, ಪರಮ ಪೂಜ್ಯ ಬುದ್ಧೀಜಿಯವರ ಕುರಿತಾಗಿ ಒಂದು ದೊಡ್ಡ ಫೋಟೋ ಗ್ಯಾಲರಿ ತಯಾರಾಗ್ತದೆ. ಆ ಬಳಿಕ 100-150 ಜನ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬಹುದು. ಆ ರೀತಿಯಾದ ಒಂದು ಧ್ಯಾನ ಮಂದಿರ ಕೂಡ ಜನವರಿ 2ನೇ ತಾರೀಕು ಉದ್ಘಾಟನೆ ಆಗ್ತದೆ. ಅಲ್ಲಿಂದ ಅಲ್ಲಿ ಅಥರ್ಗ ಗುರುದೇವಾಶ್ರಮದ ಮೂಲ ಪುರುಷರಾದ ಪರಮ ಪೂಜ್ಯ ಷಣ್ಮುಖ ಶಿವಯೋಗಿಗಳು ಮತ್ತು ಇರಯ ಮಹಾಸ್ವಾಮಿಗಳವರ ಗುಡಿಯ ಭೂಮಿ ಪೂಜಾ ಕಾರ್ಯಕ್ರಮ ಕೂಡ ಜನವರಿ 2ನೇ ತಾರೀಕಿನಂದದೆ. ಒಟ್ಟಿನಲ್ಲಿ 4 ಉದ್ಘಾಟನೆಗಳು, 1 ಭೂಮಿ ಪೂಜಾ ಕಾರ್ಯಕ್ರಮ ಜನವರಿ 2ನೇ ತಾರೀಕಿದೆ, ಮತ್ತು 8 ದಿವಸಗಳ ಕಾಲ ಬಹಳ ಬೃಹತ್ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಇಡೀ ಕರ್ನಾಟಕದಾದ್ಯಂತದಿಂದ ಜನಗಳು, ಬೇರೆ ಬೇರೆ ಭಾಗದಿಂದ ಎಲ್ಲ ಭಕ್ತರು ಮತ್ತು ಅವರ ಶಿಷ್ಯರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ನಾಡಿನ ಸಮಸ್ತ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಶೋಭೆಯನ್ನು ತರಬೇಕಾಗಿ ಪತ್ರಿಕಾ ಮಾಧ್ಯಮದ ಮೂಲಕ ತಮ್ಮೆಲ್ಲರನ್ನು